ದೂರ ಮಾಡಿದ ಶೂರ ಷಣ್ಮುಖರಾಯವೇ ಕರ್ಪೂರ ಕೆರಳು ಜನಕ್ಕೆ ಬರುವನಿಟ್ಟರು ಪರಮ ಪಾರ್ವತಿ ಅರಸಿಗೆ ದರಿಯೊಳಗಿಕ್ಕವಾದ ಸಂಗಮ ಪುರದ ಸಿದ್ಧರಾಮಗೆ ಅವರಿಗೆ ನಾವು ಕೈ ಜೋಡಿಸಲ್ಲ, ಕಾಲಿಡ್ತೀನಿ ಅವರಿಗೆ. ಮಾತ್ರ ಓಪನ್ ಆಗಿ ಹೇಳ್ತೀನಿ, ಇವತ್ತು ನಮ್ಮ ತಂದೆ ಸಮಾನ ಅಂತ ನಾನು ಹೇಳ್ತೀನಿ. ನನ್ನ ತಂದೆಯವ್ರಿಗೆ ನಾನು ಕಾಲಿಡ್ತೀನಿ. ಇವತ್ತು ಹಿಡಿದು ನಮ್ಮ ಕೆಲಸ ಮಾಡಿಸ್ಕೊತೀನಿ. ನಮ್ದು ಏನಿಲ್ಲ, ನಮ್ಮ ಗುರುಗೆರೆ ಸಿಸಿ ರಸ್ತೆ ಆಗ್ಬೇಕು, ಒಂದೇ ನಮ್ಮ ಕಮಾನ್ ಆಗ್ಬೇಕು, ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ಏನಾದ್ರು ಅಂದ್ರೆ ಇಲ್ಲಿ ಡ್ಯಾಮೇಜ್ ಆಗ್ಬೇಕು. ಹೆಣ್ಣು ಮಕ್ಕಳಿಗೆ ಶೌಚಾಲಯ ದಯಮಾಡಿ ಡ್ಯಾಮೇಜ್ ಆಗ್ಬೇಕು. ಅದಕ್ಕೆ ಒಂದಿಷ್ಟು ಬೇಡ್ತೇವ, ದಯಮಾಡಿ ಎಲ್ಲರೂ ನಮ್ಮ ಅಳಲನ್ನು ಕೇಳಿಗೆತ್ತಾರ, ದಯಮಾಡಿ ಅವೆಲ್ಲ ಈಡೇರಿಸ್ಬೇಕಂತೇಳಿ ನಮ್ಮ ಅಲನ್ ಬರ್ಮ ಪಾಟೀಲ್ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಈ ಸಮಯ ಇಲ್ಲ, ದಯಮಾಡಿ ಅಕ್ಕ ಪವನ್ ಕುಮಾರ್ ಕೋರ್ಟ್ ಕಚೇರಿ ಓಡಾಡಿದ್ರು. ಇವತ್ತಿನ ದಿವಸ ಹೋರಾಟಕ್ಕೆ ಬರ್ರಿ ಅಂತಂದ್ರೆ ಯಾರು ಬರ್ಲಾರ್ದಂಗಾಗ್ಯದ. ಯಾಕೆ ಈ ಮಾತು ಹೇಳಿದ್ರ ಈ ಭಾಗದ ಶಾಸಕರಾಗಿರ್ತಕ್ಕಂಥವ್ರು ಅವ್ರಿಗೆ ಕಳಿಸಬೇಕು. ಮನೆಯೊಳಗೆ ಹಿರಿಯರಿರ್ತಕ್ಕಂಥವ್ರು ಇವತ್ತು ಅಲ್ಲ ಪ್ರಭು ಪಾಟೀಲ್ ಅವರು ಪ್ರತಿ ಒಂದು ಹಳ್ಳಿ ಒಳಗೆ, ಪ್ರತಿ ಒಂದು ಊರುಗಳೊಳಗೆ, ಪ್ರತಿ ಒಂದು ಸಮಾಜದವರಿಗೆ, ಪ್ರತಿ ಒಂದು ಸಣ್ಣ ಮಗು ಬರೋದ್ರು ಸಹ ಅವ್ರು ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಶಾಸಕರಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ, ಜನಪ್ರತಿನಿಧಿ ಹಾಕಿಸಿದ್ರ ಜನಪ್ರತಿನಿಧಿ ಆದವರು ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಈಗ ಬರ್ತದೆ. ಈಗ 10 ತಾರೀಕು ಬರ್ತದೆ. 10 ತಾರೀಕು ತಾವೆಲ್ಲರೂ ನಮ್ದು ಏನು ಶಕ್ತಿ ಅದ, ತಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಏನು ಮತ ಅದ, ಆ ಮತ ಕೊಟ್ಟಿ ಕೇಸಿದ್ರ ಅವ್ರಿಗೆ ನಾವು ಬುದ್ಧಿ ಕಲಿಸ್ತಕ್ಕಂಥ ಅವಕಾಶ ಇದೆ. ಆ ಮತದ ಮಹತ್ವ ಎಷ್ಟಿದೆ ಅಂತಂದ್ರೆ ಒಬ್ಬ ದೊಡ್ಡ ಶ್ರೀಮಂತನ ಅಂತಂದ್ರೆ ಬಿ ಆ ಶ್ರೀಮಂತಗಾದ್ರೆ ಬಿ ಒಂದೇ ಓಟಿನ ಪವರ್ ಅದ, ಒಂದು ಗ್ರಾಮನ ಅಂದ್ರೆ ಅವನಿಗೆ ಒಂದೇ ಓಟಿನ ಪವರ್ ಅದ. ಇಂಥ ಒಂದು ಶಕ್ತಿ ಇರತಕ್ಕಂಥ ಒಂದು ಮತ ಇದೆ. ಆ ಮತದ ಬಗ್ಗೆ ನಾವು ಬಹಳ ಮಹತ್ವದಿಂದ ನಮ್ಮ ಮತ ಹಾಕ್ಬೇಕು. ಕೇವಲ ಯಾರೋ ಒಬ್ರು 500 ರೂಪಾಯಿ ಕೊಟ್ಟರು, ಅವೆಲ್ಲ ಈಗ ಲೂಟಿ ಮಾಡಿದ್ದಾರೆ. ಕೆ ಕೆ ಆರ್ ಡಿ ಪಿ ಒಳಗ ದುನಿಯಾ ದುಡ್ಡು ಲೂಟಿ ಮಾಡಿದ್ದಾರೆ. ಲೂಟಿ ಮಾಡಿರ್ತಕ್ಕಂಥ ದುಡ್ಡು ತಂದ ಕೇಸಂದ್ರ ಹಂಚ್ತಾರ, ಅದಕ್ಕೇನು ನೀವು ವಿಚಾರ ಮಾಡಬೇಡ್ರಿ. ಕೊಡ್ತಾರಂದ್ರೆ ಅವ್ರ ಮನೆಯೇ ಕೊಡ್ಲಂತಿಲ್ಲ, ನಮ್ಮ ದುಡ್ಡೇ ನಾವು ಕೊಡ್ಲಂತಾರ, ಅದೇ ದೊಡ್ಡ ಮಾತಲ್ಲ. ಆದರೆ ಮುಂದಿನ ಅಭಿವೃದ್ಧಿ ಬೇಕು, ಮುಂದೆ ಸಮಸ್ಯೆಗಳು ಆಗಲಾರ್ದಂಗೆ ನೋಡ್ಕೊಳ್ಬೇಕು. ನಮ್ಮ ಗ್ರಾಮ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕಂತಕ್ಕಂಥ ವಿಚಾರ ಏನಾದರೂ ತಮ್ಮಲ್ಲಿ ಇದ್ರ ನಾವೆಲ್ಲರೂ ಒಳ್ಳೆ ಒಂದು ವಿಚಾರ ಮಾಡಿ ನಾವು ವಿಚಾರ ಮಾಡಿದಕ್ಕ ಅಂತ ವ್ಯಕ್ತಿ ಯಾರಾದ್ರೂ ಅರ ಅಂತಂದ್ರೆ ಅಲ್ಲ ಪ್ರೂವ್ ಮಾಡಿದಾರ. ಮತ್ತೆ ನಮ್ಮ ಅಕ್ಕಿ 10 ಕಿಲೋ ಅಕ್ಕಿ ಚೆನ್ನೆ ಹುಡುಗರು ಓದಿರ್ತಕ್ಕಂಥ ಹುಡುಗರಿಗೆ ಏನಪ್ಪಾ ಅಕೌಂಟಿಗೆ 3,000 ರೂಪಾಯಿ ಪ್ರತಿಯೊಬ್ಬ ಓದಿದ ವಿದ್ಯಾವಂತ ಹುಡುಗನ ಅಕೌಂಟಿಗೆ ಹಾಕ. ಅದೇ ಪ್ರಕಾರ ಏನಪ್ಪಾ ಡಿಪ್ಲೊಮಾ ಓದೋ 1,500 ರೂಪಾಯಿ ಹಾಕ. ಅನೇಕ ಭಾಗ್ಯಗಳು ಮನೆಗಳು ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿ ಗ್ಯಾರಂಟಿ ಕೂಡ ಬರ್ಕೊಂಡಿದ್ದಾರೆ. ಈ ಸಲ ನಾವು ಅಧಿಕಾರಕ್ಕೆ ಬಂದರೆ 2,00,000 ರೂಪಾಯಿ 2,500 ರೂಪಾಯಿ ಒಂದೊಂದು ಹೆಣ್ಮಕ್ಕಳಿಗೆ ಅಕೌಂಟಿಗೆ ಹಾಕ್ತೀವಿ. ವರ್ಷಕ್ಕೆ 24,000 ರೂಪಾಯಿ 2,000 ರೂಪಾಯಿ ಗ್ರಾಜ್ಯುಯೇಟ್ ಓದೋರು 3,000, ಡಿಪ್ಲೊಮಾ ಓದೋರು 1,500, ಕೆಲಸಗಳು ಎಲ್ಲ ಇಟ್ಕೊಂಡ್ರೆ ಗ್ಯಾರಂಟಿ ಭಾಳ ಬರ್ಬೋದು. ಇವೆಲ್ಲ ಸೌಲಭ್ಯಗಳು ಹಾಕ್ತೀವಿ. ಯಾಕಂದ್ರೆ ಈ ಕ್ಷೇತ್ರದ ಶಾಸಕರು 20 ವರ್ಷ ಆಯ್ತು ಏನು ಕೆಲಸ ಮಾಡಲೇ ಇಲ್ಲ. ಭಾಳಷ್ಟು ನಾವು ಕಾಣ ಪುಡಿ ಕೆಲಸ ಎಲ್ಲ ಸಾರ್ವಜನಿಕರು ಸೇರಿ ಬಿಡುಗಾಪವರು ಅದರಿಂದ ಸಂಕಲ್ಪ ಇತ್ತು. ಶಿವರಾಜ ಪಾಟೀಲ್ ಅವರದ್ದು ಸಂಕಲ್ಪ ಇತ್ತು. ಇವೆಲ್ಲ ಇದ್ರೂ ಕೂಡ ಏನಪ್ಪಾ ಅಂದ್ರೆ 2,500 ಅಡಿಗೆ